ಸ್ವಚ್ಛತಾ ಹೀ ಸೇವಾ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಭಾಗವಾಗಿ ಇವತ್ತು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮತ್ತೆ ಆದಷ್ಟು ಪ್ಲಾಸ್ಟಿಕ್ ನ ಕಡಿಮೆ ಮಾಡಬೇಕು, ಎಕೋ ಫ್ರೆಂಡ್ಲಿ ಐಟಮ್ಸ್ ನ ಯೂಸ್ ಮಾಡಬೇಕು ಅನ್ನೋ ಪ್ರೋಗ್ರಾಮ್. ಇದೆಲ್ಲೆಲ್ಲೂ ನಾವು ಮಾಡೋ ಮನೇಲಿ ಆರಾಮ ಮಾಡಬಹುದು, ಏನ್ ಕಷ್ಟದ್ದೇನು ತುಂಬಾ ಕಷ್ಟದೇನು ತಂದಿಲ್ಲ ನಾವು. ಸಡನ್ ಆಗಿ ಬೆಳಗ್ಗೆ ಯಾರ್ಗಡೆ ಸಾಹೇಬ್ರು ಹೇಳಿದ್ರು ನಮ್ಮ ಮನೇಲಿ ಇದ್ದಿದ್ದೆ ತಗೊಂಬಂದಿರೋದು, ಬೇರೆ ಹೊಸದೇನು ತಂದಿಲ್ಲ ಇಲ್ಲಿ ನಾವೇನು. ಸಿಂಪಲ್ ಒಂದು ವಾಟರ್ ಬಾಟ್ಲ್ ದಿನ ಕ್ಯಾರಿ ಮಾಡ್ತೀವಿ ನಾವು, ಈ ಪ್ಲಾಸ್ಟಿಕ್ ಬಾಟ್ಲು ಅವಾಯ್ಡ್ ಮಾಡ್ಬೋದು, ಬೇರೆ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೂ ನಮ್ಮ ಆಫೀಸ್ ಬರ್ಬೇಕಾದ್ರೂ ಆಗ್ಬೋದು ನಾವು ಓಡುತ್ತೆ. ಈ ತರ ಅನ್ನಿಸ್ತೇವೆ ಇವಾಗೆಲ್ಲ ಬೇರೆ ಕಡೆ ಹೋದಾಗ ನೀವು ಈ ತರ ಪ್ಲಾಸ್ಟಿಕ್ ಬಾಟ್ಲು ಅಥವಾ ಪೇಪರ್ ಗ್ಲಾಸು ಬೇಡ, ಪೇಪರ್ ಗ್ಲಾಸ್ ಅಲ್ಲೂ ಪ್ಲಾಸ್ಟಿಕ್ ಲೈನಿಂಗ್ ಇರುತ್ತೆ ಒಳಗಡೆ, ಆ ಲೈನಿಂಗ್ ಇಲ್ದೇನು ನಾರ್ಮಲ್ ಸ್ಟೀಲ್ ಗ್ಲಾಸ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು. ಹೋಟೆಲ್ಗೆ ಅಲ್ಲಿ ಹೋದಾಗ ಪಾರ್ಸೆಲ್ ತೊಗೊಂಡ್ಬರಕ್ಕೆ ನಾವು ಅಲ್ಯೂಮಿನಿಯಂ ಫಾಯಿಲ್ದು ಅಥವಾ ಪ್ಲಾಸ್ಟಿಕ್ ತೊಗೊಬೋದು, ನಾರ್ಮಲ್ ನಮ್ಮ ಡಬ್ಬ ತೊಗೊಂಡ್ರೆ ಏನಾಗ್ಬಿಡುತ್ತೆ ಹಂಗೆ ಅವಮಾನ ಏನಾದರೂ ಏನಿಲ್ಲ ತಾನೆ, ತೊಗೊಂಡೋಗಿ ತರ ತೊಗೊಂಡ್ಬರ್ಬೋದು. ಈ ಥರದ್ದು ಅಷ್ಟೇ, ಸುಮ್ಮನೆ ಸ್ವೀಟು ಮಿಕ್ಸರ್ ತಿನ್ನೋ ಬದಲು ಈ ಥರ ಗೋಧಿ ಅದು ತಿನ್ನೋ ಬದಲು ಅದಕ್ಕೆ ಹಾಳೆ ತೊಗೊಂಡ್ರೆ ರೈತನು ಬೆಳೆದಿರೋರು ಅನುಕೂಲ ಆಗುತ್ತೆ, ಇದು ಕರೆದಿರುತ್ತೆ ಭೂಮಿನಲ್ಲಿ. ಇದು ದಿನ ಬೆಳಗ್ಗೆ ಎದ್ದ ತಕ್ಷಣ ಪ್ಲಾಸ್ಟಿಕ್ ಬಾಚಣಿಗೆ ಬಳಸೋ ಬದಲು ಮರದ್ದು, ಇದು ಬೇವಿನ ಮರದ್ದು ಬಾಚಣಿಗೆ ಸ್ಪೆಷಲಿ ಹಬ್ಬ ಅನುಕೂಲ ಆಗುತ್ತೆ. ಬೇವಿನ ಮರದ ಬಾಚಣಿಗೆ ಬಳಸಿದ್ರೆ ತಲೆ ಕೂದಲು ಚೆನ್ನಾಗುತ್ತೆ, ಡ್ಯಾಂಡ್ರಫ್ ಬರಲ್ಲ, ಒಳ್ಳೇದು ಅಂತ. ಇದು ಗೊತ್ತಲ್ಲ ನಿಂತರು ನಿಮ್ಗೆ, ಈಗೆಲ್ಲ ನಾವು ಆಚೆ ಹೋದ್ರೆ ಪಾನಿಪುರಿ ತಿನ್ಬೇಕು ಅಂದ್ರೆ ಇದೇ ಕೊಡ್ತಾರೆ ಅಲ್ವಾ, ತುಂಬ ಜನಕ್ಕೆ ಇದೇ ಕೊಡ್ತಾರೆ. ಇದ್ರ ಬದಲು ನಾವು ಇಷ್ಟೇ ಕಾಸ್ಟ್ ಇದು ಕೂಡ ಏನು ತುಂಬಾ ದುಡ್ಡೇನು ದುಬಾರಿ ಏನಾಗಲ್ಲ, ಸಿಗುತ್ತೆ ಇದೆಲ್ಲ ಎಲ್ಲ ಕಡೆ ಸಿಗುತ್ತೆ ಇವಾಗ. ಇದು ಮರದ್ದು ಸ್ಪೂನ್ಸ್ ಬರುತ್ತೆ, ಇದು ಡಿಸ್ಪೋಸೇಬಲ್ ಏನಾಗಲ್ಲ ಕರ್ಗತ್ತೆ ಬೇಕಾದ್ರೆ. ಇದು ಆಕ್ಚುಲಿ ಇದಕ್ಕಿಂತ ಒಳ್ಳೇದು ಸ್ಟೀಲ್ ಸ್ಪೂನ್ ತೊಗೊಂಡೋಗಿ ಸ್ಟೀಲಲ್ಲಿ ಬಳಸಿದ್ರೆ ತುಂಬ ಒಳ್ಳೇದು, ಏನೋ ಮಾಡೋಕ್ಕಾಗಲ್ಲ ಅಂದರೆ ಅದನ್ನು ಬಳಸ್ಬೋದು. ಇದು ಸ್ಟೀಲ್ದು ಸ್ಟ್ರಾ, ಈ ಥರ ಸ್ಟ್ರಾ ಇಟ್ಕೊಂಡ್ಬಿಟ್ಟು ನಮ್ಗೆಲ್ಲ ಆಚೆ ಹೋದಾಗ ಎಲ್ಲಿ ಕುಡಿಯಕ್ಕೋ ನಮಗೆ ಅನುಕೂಲ ಆಗುತ್ತೆ. ನಿಜವಾಗ್ಲೂ ಸಿಗುತ್ತೆ, ಎಲ್ಲ ಸಿಗುತ್ತೆ, ಏನು ವಿಷಯ ಏನಿಲ್ಲ, ಒಂದು 30 ರೂಪಾಯಿ ಆಗುತ್ತೆ ದುಡ್ಡೇನು, ತುಂಬ ದುಬಾರಿನೂ ಅಲ್ಲ. ಈ ಥರ ಬಿಸಾಕ್ಬಿಟ್ಟು ಸುಮ್ಮನೆ ನಾವು ಇದನ್ನು, ಬಟ್ ಕರಗಕ್ಕೆ 100 ವರ್ಷ ಟೈಮ್ ಬೇಕಾಗುತ್ತೆ, ಅಷ್ಟೇ ಕರಗಲ್ಲ ಇದನ್ನು. ಇದು ಆಫೀಸಲ್ಲಿ ಬಳಸ್ಬೇಕಾದ್ರೆ ಏನಾದರೂ ಈ ಥರ ಟೇಪ್ ಬಳಸೋ ಬದಲು ಪೇಪರ್ದ ಟೇಪ್, ಇದು ಪೇಪರ್ದ ಟೇಪ್ ನಾವು ಬಳಸ್ಬೋದು. ಇದು ತುಪ್ಪು ದಿರೆಕಾಯಿ ಬ್ರಷ್ಷು, ಎಲ್ಲರಿಗೂ ಗೊತ್ತಿರುತ್ತೆ ಬೇಲಿಗಳನ್ನು ಆರಾಮಾಗಿ ಬಳ್ಕೊಳ್ಳೋದು ಎಲ್ಲ ಕಡೆ ಬೆಳೆಯುತ್ತೆ, ಬೆಳೆಯುತ್ತೆ ತುಂಬ ಕಡೆ ಬೆಳೆಯುತ್ತೆ. ಈ ತುಪ್ಪು ದಿರೆಕಾಯಿ ಬ್ರಷ್ನ ನಾವು ಬಳಸೋದ್ರಿಂದ ತುಂಬ ಒಳ್ಳೆಯದು, ನಾವು ಮೈ ಉಜ್ಕೊಳ್ಳೋಕ್ಕಾದ್ರೂ ಸರಿ, ಸ್ಕ್ರಬ್ಬರ್ ಥರ ಪ್ಲಸ್ ಇದು ಇದು ಪಾತ್ರೆ ಬೆಳಗಕ್ಕೆ ನೈಲಾನ್ ಬ್ರಷ್, ಇದು ಕರಗೋದಿಲ್ಲ, ಒಂದು ವಾರ 10 ದಿನ ಬರುತ್ತೆ ಮತ್ತೆ ಬಿಸಾಕ್ಬಿಡ್ತೀವಿ. ಬಟ್ ಇದನ್ನ ನಾವು ಭೂಮಿಗೆ ಮತ್ತೆ ಹೋದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಒಳ್ಳೆಯ, ಅದೇ ಇದನ್ನ ನಾವು ಬಳಸಿದ್ಮೇಲೆ ಮತ್ತೆ ಬಿಸಾಕಿ ಬೇಗ ಗೊಬ್ಬರ ಆಗ್ಬಿಡುತ್ತಿದ್ದು ಒಳ್ಳೆ ನಾರು. ಇದು ಅಷ್ಟೇ, ಶಾಂಪು ಅನ್ನೋ ಹೇಳೋಕ್ಕಿಂತ ಈ ಶಾಂಪು ಕಟ್ ಮಾಡಿದಾಗ ಇದೊಂದು ಚಿಕ್ಕ ಪೀಸ್ ಉಳಿಯುತ್ತೆ, ಅದೊಂದು ಮೈಕ್ರೋ ಪ್ಲಾಸ್ಟಿಕ್ ಆಗ್ಬಿಡುತ್ತೆ, ನಾರ್ಮಲ್ ಈ ಪ್ಲಾಸ್ಟಿಕ್ ಕರಗೋದಿಲ್ಲ, ತುಂಬಾ ಕಷ್ಟ ಇದನ್ನು. ಹಂಗಾಗಿ ಇದನ್ನ ಬಳಸೋ ಬದಲು ಶಾಂಪುಯಿಂದ, ಒಂದು ಬರೀ ಪ್ಲಾಸ್ಟಿಕ್ ಬಗ್ಗೆ ಅಲ್ಲಿರೋ ಕಂಟೆಂಟ್ಸಿಂದ ನಮ್ಮ ಕೂದಲು ಹಾಳಾಗುತ್ತೆ, ಕೂದಲು ಉದುರೋಗುತ್ತೆ, ಕೂದಲು ಬೆಳೆಯುವಂಥದ್ದು ಏನಿಲ್ಲ. ಅದ್ರ ಬದಲು ನಮ್ಮ ಪೂರ್ವಿಕರು ಬಳಸ್ತಾ ಇದ್ದ ಸೀಗೆಕಾಯಿ ಅಥವಾ ಅಂಟೋಳಕಾಯಿ ಈ ಥರದ್ದು ನ್ಯಾಚುರಲ್ ಆಗಿ ಸಿಗೋವಂಥ ಪ್ರೊಡಕ್ಷನ್ ಬಳಸಿದ್ರೆ ಬೆಳೆಯೋ ರೈತನಿಗೂ ಅನುಕೂಲ ಆಗುತ್ತೆ, ನಮ್ಮ ಭೂಮಿಗೂ ಅನುಕೂಲ ಆಗುತ್ತೆ, ಯಾವ ಪ್ಲಾಸ್ಟಿಕ್ಕೂ ಪ್ರೊಡಕ್ಷನ್ ಮಾಡೋಲ್ಲ ನಾವು. ಇನ್ನೀಗ ಎಲ್ಲ ಕಡೆ ಗೊತ್ತಿರುತ್ತೆ ಕಾಟನ್ ಬ್ಯಾಗ್ ಬಳಸಬೇಕು, ಅದು ಕ್ಯಾರಿ ಬ್ಯಾಗ್ ಬಳಸೋದು ಬೇಡ ಅಂತ. ಇನ್ನು ನಾವು ಇಲ್ಲಿ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಕಾಟನ್ ಮಾಸ್ಕ್ ಯೂಸ್ ಮಾಡಿ, ಇದು ನೈಲಾನ್ ಮಾಸ್ಕ್ ಆ್ಯಕ್ಚುಲಿ, ಇದೇನು ಪ್ಯೂರ್ ಕಾಟನ್ ಮಾಸ್ಕ್ ಏನಲ್ಲ, ಇದು ಕೂಡ ಕಷ್ಟನೇ, ಇದು ಬೇಡ, ಇದನ್ನು ಮಾಡ್ಬೋದು. ಇದನ್ನ ಬಿಟ್ಟು ಕೂಡ 100 ಥರದ್ದು ಇದ್ದಾವೆ, ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಕೈಲಿ ತರಕಾರ ಮಾಡ್ಬೋದು ಖಂಡಿತವಾಗ್ಲೂ, ಎಲ್ಲ ಪ್ರಯತ್ನ ಪಡಿ. ಇವತ್ತು ನಾವು ಸೇರಿರೋ ಉದ್ದೇಶ ಅದೇ, ಸ್ವಚ್ಛತಾ ಹೀ ಸೇವಾ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಭಾಗವಾಗಿ ಇವತ್ತು ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮತ್ತೆ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು, ಎಕೋ ಫ್ರೆಂಡ್ಲಿ ಐಟಮ್ಸ್ನ ಯೂಸ್ ಮಾಡಬೇಕು ಅನ್ನೋ ಪ್ರೋಗ್ರಾಮು. ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಎಲೆಕ್ಟ್ರಿಸಿಟಿ ಉಳಿಸ್ಬೇಕು ಅಂತ ಕೂಡ ಒಂದು ಪ್ರೋಗ್ರಾಮ್ ಇದೆ. ಇದೆಲ್ಲ ಗೊತ್ತಲ್ಲ ನಿಮಗೆ, ರೈತರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ, ಇವತ್ತು 1 ಅವರ್ ಕರೆಂಟ್ ಕೂಡ ಕೊಡೋದು ಕಷ್ಟ ಆಗಿದೆ, ಇವತ್ತು ಸಿಕ್ಕಲ್ಲ ಕರೆಂಟ್ ನಮಗೆ. ಹಂಗಾಗಿ ನಾವು ಮಿತ ಬಳಕೆ ಮಾಡ್ಬೇಕು ಕರೆಂಟ್ನ ಅಂತ, ಯೂಸ್ ಪವರ್ ಕನ್ಸಪ್ಷನ್ ಕಡಿಮೆ ಮಾಡ್ಕೊಳ್ಬೇಕು ಅಂತ. ಅನ್ನೆಸರಿಗೆ ಬಳಸಬಾರ್ದು, ಯೋಚನೆ ಮಾಡಿ ನಾವು ರೂಮಲ್ಲಿ ಇದ್ದಾಗ ಫ್ಯಾನ್ ಹಾಕೊಳ್ಳೋಣ, ಲೈಟ್ ಹಾಕೊಳ್ಳೋಣ, ಈಗ ಅಂತಕ್ಕಂದ್ರೆ ಬೇಡ, ಅಷ್ಟು ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಎಲ್ ಇ ಬಲ್ಬ್ ಬಳಸ್ಬೋದು, ಅಲ್ಲೇ ಎಲ್ಲ ಬಳಸ್ತಾ ಇದೀವಿ ಇವತ್ತು, ಮಾಮೂಲಿ ಬಲ್ಬ್ ಬಳಸಿದ್ರೆ ಇದನ್ನು ಬಳಸಿದ್ರೆ ಕರೆಂಟ್ ಕಡಿಮೆ ಆಗುತ್ತೆ. ಇನ್ನು ಎಲ್ಲೆಲ್ಲಿ ಟ್ರೈ ಮಾಡಿ ಅದರ ಬೇರೆ ಬೇರೆ ಯೋಚನೆ ಮಾಡಿ ಆಲೋಚನೆ ಮಾಡಿ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ.